ನಮಸ್ಕಾರ ಸ್ನೇಹಿತರೆ ಅಥರ್ವ ಗ್ಲೋಬಲ್ ಅಕಾಡೆಮಿಗೆ ಸ್ವಾಗತ ಕೋರ್ತಾ ಇದ್ದೇನೆ ಗೆಳೆಯರೆ ನಮ್ಮನ್ನು ಸಾಕಷ್ಟು ಮಂದಿಯನ್ನು ಕಾಡ್ತಾ ಇರತಕ್ಕಂಥ ಒಂದು ಪ್ರಮುಖ ಪ್ರಶ್ನೆ ಎಂದರೆ ಏಕಾಗ್ರತೆಯ ಕೊರತೆ ಅಲ್ವೇ ಓದಲು ಕುಳಿತಾಗ ಏಕಾಗ್ರತೆ ಇಲ್ಲದೆ ಹೋದಲ್ಲಿ ಓದಿದ್ದು ಅರ್ಥವಾಗೋದಿಲ್ಲ ಅರ್ಥವಾಗಿದ್ದು ನೆನಪಿನಲ್ಲಿ ಉಳಿಯೋದಿಲ್ಲ ಹಾಗಿದ್ದಲ್ಲಿ ಏಕಾಗ್ರತೆಯನ್ನು ನಾವು ಗಳಿಸಿಕೊಳ್ಳಬಹುದೇ ನಮ್ಮಲ್ಲಿರುವ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಬಹುದೇ ಹೌದಾದಲ್ಲಿ ಅದು ಹೇಗೆ ಸಾಧ್ಯ ಇಂತಹ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತವೆ ವಿದ್ಯಾರ್ಥಿಗಳೇ ತರಗತಿಯಲ್ಲಿರುವ ಅವಧಿಯಲ್ಲೂ ಮನೆಯಲ್ಲಿ ಅಧ್ಯಯನ ಮಾಡುತ್ತಿರುವಾಗಲೂ ಏಕಾಗ್ರತೆ ಅತ್ಯವಶ್ಯ ಅಧ್ಯಯನದ ಸಮಯದಲ್ಲಿ ಏಕಾಗ್ರತೆ ಹೆಚ್ಚಿಸಿಕೊಂಡು ವ್ಯವಸ್ಥಿತವಾಗಿ ಓದುವ ಮೂಲಕ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲವು ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ ಸೂತ್ರಗಳ ಬಗ್ಗೆ ಗಮನಿಸೋಣ ಮೊದಲನೆಯದಾಗಿ ಸೂಕ್ತ ವಾತಾವರಣವನ್ನು ನಿರ್ಮಿಸಿಕೊಳ್ಬೇಕು ನಿಮಗೆ ಓದಿನಲ್ಲಿ ಏಕಾಗ್ರತೆ ಬರಬೇಕಾದಲ್ಲಿ ನೀವು ಗಮನ ಕೊಡಬೇಕಾದ ಒಂದು ಪ್ರಮುಖ ಅಂಶವೆಂದರೆ ಅಧ್ಯಯನಕ್ಕೆ ಒಂದು ಸೂಕ್ತವಾದ ವಾತಾವರಣವನ್ನು ನಿರ್ಮಿಸಿಕೊಳ್ಳೋದು ಓದುವುದಕ್ಕೆ ನೀವು ಸರಿಯಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಲ್ಲಿ ಸಾಧ್ಯವಾದಷ್ಟು ಗಾಳಿ ಬೆಳಕಿನ ವ್ಯವಸ್ಥೆ ಚೆನ್ನಾಗಿರಬೇಕು ಓದಲು ನೀವು ಕುಳಿತುಕೊಳ್ಳುವ ಜಾಗದಲ್ಲಿ ನಿಮ್ಮ ಹಿಂಭಾಗದಿಂದ ಬೆಳಕು ಬೀಳುವಂತಿದ್ದರೆ ಒಳ್ಳೆಯದು ಟಿವಿ ರೇಡಿಯೋ ನಿಮ್ಮ ಸುತ್ತಮುತ್ತಲ ಇಲ್ಲದಿದ್ದರೆ ತುಂಬ ಒಳ್ಳೆಯದು ಓದಬೇಕಾದ ವಿಷಯಗಳಿಗೆ ಸಂಬಂಧಿಸಿದ ಪಠ್ಯಪುಸ್ತಕ ನೋಟ್ಸ್ ಮತ್ತಿತರ ಅವಶ್ಯಕ ಅಧ್ಯಯನ ಸಾಮಗ್ರಿಗಳನ್ನು ಸೂಕ್ತವಾಗಿ ಸುಲಭವಾಗಿ ಸಿಗುವಂತೆ ಜೋಡಿಸಿ ಇಟ್ಕೊಳ್ಬೇಕು ಎರಡನೇದಾಗಿ ವೇಳಾಪಟ್ಟಿಯನ್ನು ಮಾಡಿಕೊಳ್ಬೇಕು ನಿಮ್ಮ ಓದು ವ್ಯವಸ್ಥಿತವಾಗಿರಬೇಕಾದರೆ ಅದಕ್ಕೊಂದು ವೇಳಾಪಟ್ಟಿ ಹಾಕಿಕೊಳ್ಳೋದು ತುಂಬ ಮುಖ್ಯ ವೇಳಾಪಟ್ಟಿಯನ್ನು ಹಾಕಿಕೊಳ್ಳಲು ಮನೆಯಲ್ಲಿರುವ ಹಿರಿಯರ ಅಥವಾ ನಿಮ್ಮ ಶಿಕ್ಷಕರ ಸಹಾಯವನ್ನು ಪಡೆದುಕೊಳ್ಳಿ ನಿಮ್ಮ ತರಗತಿಗೆ ಅನುಗುಣವಾಗಿ ನೀವು ಓದಬೇಕಾಗಿರುವ ವಿಷಯಗಳನ್ನು ಭಾನುವಾರ ಬಿಟ್ಟು ಉಳಿದ ಆರು ದಿನಗಳಿಗೆ ಹಂಚಿ ದಿನಕ್ಕೆ ಒಂದು ವಿಷಯದ ಅಧ್ಯಯನಕ್ಕೆ ಕನಿಷ್ಠ ಮೂರು ಗಂಟೆಗಳ ಸಮಯವನ್ನಾದರೂ ಮೀಸಲಿಡಿ ನಿಮ್ಮ ಶಾಲಾ ವೇಳಾಪಟ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಅಧ್ಯಯನವನ್ನು ಬೆಳಗ್ಗೆ ಸ್ವಲ್ಪ ಹೊತ್ತು ಸಂಜೆ ಉಳಿದ ಅವಧಿಯಂತೆ ಯೋಜಿಸಿ ಬೆಳಗ್ಗೆಯ ಹೊತ್ತು ಕನಿಷ್ಠ ಒಂದು ಗಂಟೆಯಷ್ಟಾದರೂ ಓದಿಗೆ ಮೀಸಲಿಡೋದು ಒಳ್ಳೆಯದು ಬೆಳಗಿನ ಅವಧಿಯಲ್ಲಿ ಮೆದುಳಿನ ಗ್ರಹಣ ಶಕ್ತಿ ಹೆಚ್ಚಾಗಿರುತ್ತದೆ ಹಾಗಾಗಿ ಪೂರ್ತಿ ಏಕಾಗ್ರತೆಯಿಂದ ಓದೋದು ಸಾಧ್ಯವಾಗುತ್ತದೆ ಶಾಲೆಯಲ್ಲಿ ಹೋಮ್ವರ್ಕ್ ಮಾಡಲು ಕೊಟ್ಟಿದ್ದರೆ ಅದನ್ನು ಮುಗಿಸಿದ ನಂತರವೇ ಸಂಜೆಯ ಹೊತ್ತು ಅಧ್ಯಯನಕ್ಕೆ ಕುಳಿತುಕೊಳ್ಳಿ ಭಾನುವಾರ ಹಾಗೂ ರಜಾದಿನಗಳಂದು ಸಿಗುವ ಹೆಚ್ಚಿನ ಅಧ್ಯಯನದ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ ಮೂರನೇದಾಗಿ ಗುರಿಯನ್ನು ನಿರ್ಧರಿಸಿಕೊಳ್ಳಿ ನಿಮ್ಮ ವಿದ್ಯಾರ್ಥಿ ಜೀವನದ ಗುರಿ ಏನು ಎಂಬುದನ್ನು ನಿರ್ಧರಿಸಿಕೊಳ್ಳಿ ತರಗತಿಯಲ್ಲಿ ಅತ್ಯಧಿಕ ಅಂಕ ಗಳಿಸುವುದು ಇಲ್ಲವೇ ಡಿಸ್ಟಿಂಕ್ಷನ್ ಪಡೆದುಕೊಳ್ಳೋದು ಇಲ್ಲವೇ ಕಳೆದ ಪರೀಕ್ಷೆಯಲ್ಲಿ ಪಡೆದ ಅಂಕಗಳಿಗಿಂತ ಹೆಚ್ಚಿನ ಅಂಕಗಳನ್ನು ಪಡೆಯೋದು ಹೀಗೆ ನಿಮ್ಮ ಗುರಿ ಸ್ಪಷ್ಟವಾಗಿರಲಿ ಸಾಧಿಸಲಾಗದಂತಹ ಗುರಿಗಳನ್ನು ಹಾಕಿಕೊಳ್ಳೋದು ಬೇಡ ಗುರಿಗಳು ನಿಮ್ಮ ಇತಿಮಿತಿಗೆ ಅನುಗುಣವಾಗಿರಲಿ ಗುರಿಯನ್ನು ಸಾಧಿಸಲು ಬೇಕಾದ ಮನೋಭಾವ ಹಾಗೂ ಛಲವನ್ನು ಬೆಳೆಸಿಕೊಳ್ಳಿ ನಾಲ್ಕನೇದಾಗಿ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಿ ಓದಲು ಕುಳಿತಾಗ ನೀವು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಅದು ವಿಷಯದ ಕ್ಲಿಷ್ಟತೆ ಇರಬಹುದು ಇಲ್ಲವೇ ನಿಮ್ಮ ಮನಸ್ಸಿನ ಮೇಲಿರುವ ಒತ್ತಡ ಇರಬಹುದು ನಿಮಗಿರುವ ಸವಾಲು ಯಾವುದು ಯಾವ ರೀತಿಯದು ಎಂಬುದನ್ನು ಸರಿಯಾಗಿ ಗುರುತಿಸಿಕೊಳ್ಳಿ ಅದನ್ನು ಸರಿಪಡಿಸಿಕೊಳ್ಳಲು ನೀವೇನು ಮಾಡಬೇಕೆಂಬುದನ್ನು ಯೋಚಿಸಿ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ ಮನಸ್ಸಿನ ಮೇಲೆ ಯಾವುದೇ ರೀತಿಯ ಒತ್ತಡ ಇದ್ದಾಗ ಏಕಾಗ್ರತೆಗೆ ಭಂಗ ಉಂಟಾಗ್ತದೆ ಹಾಗಾಗಿ ಒತ್ತಡ ಉದ್ವೇಗಗಳಿಗೆ ಎಡೆಮಾಡಿಕೊಡದೆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ ನಿರ್ಮಲವಾದ ಮನಸ್ಸೇ ಏಕಾಗ್ರತೆಯ ಮೂಲಮಂತ್ರ ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಬೇಕು ಐದನೇದಾಗಿ ಪರಿಣಾಮಕಾರಿ ಅಧ್ಯಯನ ವಿಧಾನ ಅಧ್ಯಯನ ಮಾಡಲಿಕ್ಕೆ ಹಲವಾರು ವಿಧಾನಗಳಿದ್ದಾವೆ ಕೆಲವರು ಹೊರಗಡೆ ಕೇಳಿಸದಂತೆ ಮನಸ್ಸಿನಲ್ಲಿ ಓದಿಕೊಳ್ತಾರೆ ಕೆಲವರು ಗಟ್ಟಿಯಾಗಿ ಏರು ದನಿಯಲ್ಲಿ ಓದಿಕೊಳ್ತಾರೆ ನಿಮಗೆ ಸೂಕ್ತವೆಣಿಸಿದ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಿ ಗಟ್ಟಿಯಾಗಿ ಓದಿಕೊಂಡಾಗ ಶಬ್ದಗಳು ನಿಮಗೆ ಕೇಳಿಸುವುದರಿಂದ ಕಣ್ಣಿನ ಜೊತೆಗೆ ಕಿವಿಯು ಓದುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತದೆ ಇದರಿಂದ ವಿಷಯವನ್ನು ಅರ್ಥ ಮಾಡಿಕೊಳ್ಳೋದು ಸುಲಭವಾಗ್ತದೆ ಯಾವುದೇ ವಿಷಯದ ಯಾವುದೇ ಪಾಠವನ್ನು ಓದಿದ ನಂತರ ಅದನ್ನು ನೆನಪಿಸಿಕೊಳ್ಳುತ್ತ ಅದರ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಕೆಲವೇ ಪದಗಳಲ್ಲಿ ಬರೆದಿಟ್ಟುಕೊಳ್ಳಿ ಮುಂದೆ ಅದೇ ಪಾಠವನ್ನು ಪುನರ್ಮನನ ಮಾಡಿಕೊಳ್ಳುವ ಮುನ್ನ ಈ ಸಾರಾಂಶವನ್ನು ಓದಿಕೊಳ್ಳಿ ಇದರಿಂದ ಪಾಠದ ಯಾವ ಭಾಗ ಅರ್ಥವಾಗಿದೆ ಯಾವ ಭಾಗ ಅರ್ಥವಾಗಿಲ್ಲ ಎಂಬುದು ನಿಮಗೆ ತಿಳಿಯುತ್ತದೆ ಈ ಸಾರಾಂಶದ ಹಾಳೆಗಳು ಅಂತಿಮ ಪರೀಕ್ಷೆಯ ಸಮಯದಲ್ಲಿ ಸಮಯದ ಅಭಾವ ಇರುವಾಗ ಪಾಠಗಳ ಪುನರ್ಮನ್ನಕ್ಕೆ ಅತ್ಯಂತ ಉಪಯುಕ್ತವಾಗ್ತವೆ ಆರನೇ ಸೂತ್ರ ಅಂತಂದರೆ ಓದಿನ ಮಧ್ಯದಲ್ಲಿ ಕೊಂಚ ವಿರಾಮವನ್ನು ತೆಗೆದುಕೊಳ್ಳಿ ನಿರಂತರವಾಗಿ ವಿರಾಮ ವಿರಾಮವನ್ನು ಕೊಡದೆ ಓದುವುದರಿಂದ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಗಂಟೆಯ ಓದಿನ ನಂತರ ಕನಿಷ್ಠ ಐದು ನಿಮಿಷಗಳ ವಿರಾಮವಿರಲಿ ಈ ವಿರಾಮದ ಅವಧಿಯಲ್ಲಿ ಎದ್ದು ಕೊಂಚ ಹೊತ್ತು ಓಡಾಡಿ ಇದರಿಂದ ನಿಮ್ಮ ಏಕತಾಣತೆ ದೂರವಾಗ್ತದೆ ಮನಸ್ಸು ಹಗುರವಾಗುತ್ತದೆ ದೇಹಕ್ಕೂ ಕೊಂಚ ವ್ಯಾಯಾಮವಾಗುತ್ತದೆ ಮುಂದಿನ ಅವಧಿಯ ಓದಿಗೆ ಏಕಾಗ್ರತೆ ಹೆಚ್ಚಿಸಿಕೊಳ್ಳಲು ಇದರಿಂದ ನೆರವಾಗ್ತದೆ ಏಳನೆಯ ಸೂತ್ರ ಅಂತಂದರೆ ಎಲೆಕ್ಟ್ರಾನಿಕ್ ಉಪಕರಣಗಳಿಂದ ದೂರ ಇರಿ ಟಿ ವಿ ಲ್ಯಾಪ್ಟಾಪ್ ಮೊಬೈಲ್ ಮುಂತಾದ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನಿಮ್ಮ ಅಧ್ಯಯನದ ಅವಧಿಯಲ್ಲಿ ದೂರವಿಡಿ ಸ್ವಿಚ್ ಆಫ್ ಮಾಡಿ ಇಡುವುದು ಇನ್ನು ಉತ್ತಮವಾದ ಕಾರ್ಯ ಇಂಥ ಉಪಕರಣಗಳು ನಿಮ್ಮ ಮನಸ್ಸನ್ನು ಓದಿನಿಂದ ದೂರ ಮಾಡೋದ್ರ ಜೊತೆಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೂಡ ಹಾಳು ಮಾಡ್ತವೆ ನೀವು ಓದುವುದಕ್ಕೆ ಕುಳಿತುಕೊಳ್ಳೋದಕ್ಕೆ ಮುಂಚೆ ಕೊಂಚ ಹೊತ್ತು ಅವುಗಳನ್ನು ಬೇಕಾದರೆ ಬಳಸಿ ಅಧ್ಯಯನಕ್ಕೆ ಕುಳಿತ ನಂತರ ಅವುಗಳನ್ನು ಬಳಕೆ ಮಾಡೋದು ಕಡಾಖಂಡಿತವಾಗಿ ಬೇಡವೇ ಬೇಡ ಎಂಟನೆಯ ಸೂತ್ರ ಅಂತಂದರೆ ಋಣಾತ್ಮಕ ಯೋಚನೆಗಳು ಬೇಡ ಯಾವುದೇ ಕಾರಣಕ್ಕೂ ಋಣಾತ್ಮಕ ಯೋಚನೆಗಳು ನಿಮ್ಮ ಮನಸ್ಸಿಗೆ ಬಾರದಂತೆ ನೋಡಿಕೊಳ್ಳಿ ಅಂತಹ ಯೋಚನೆಗಳು ಏಕಾಗ್ರತೆಯನ್ನು ಕೆಡಿಸಿಬಿಡ್ತವೆ ನಿಮ್ಮ ಗುರಿ ಸಾಧನೆಯ ಛಲವನ್ನು ದುರ್ಬಲಗೊಳಿಸ್ತವೆ ನಿಮ್ಮಲ್ಲಿ ಋಣಾತ್ಮಕ ಯೋಚನೆಗಳು ಉಂಟಾಗಲು ನಿಮ್ಮ ಸುತ್ತಮುತ್ತ ಇರುವ ಹಲವು ವ್ಯಕ್ತಿಗಳು ಅಥವಾ ಸಂಗತಿಗಳು ಕಾರಣ ಆಗಬಹುದು ಹಾಗಾಗಿ ಅಂತಹ ಯಾವುದೇ ವ್ಯಕ್ತಿ ಅಥವಾ ವಿಷಯವನ್ನು ದೂರ ಇಡೋದು ನಿಮ್ಮ ಗುರಿ ಸಾಧನೆಗೆ ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು ಮುಂದಿನ ಸೂತ್ರ ಅಂತಂದರೆ ಸ್ನೇಹಿತರೊಡನೆ ಶಿಕ್ಷಕರೊಡನೆ ಚರ್ಚೆ ಮಾಡಿ ನಿಮ್ಮ ಅಧ್ಯಯನದ ಅವಧಿಯಲ್ಲಿ ನಿಮಗೆ ಕೆಲವು ಸಂದೇಹಗಳು ಉಂಟಾಗಬಹುದು ಉಂಟಾಗಿಯೇ ಉಂಟಾಗ್ತವೆ ಅಂಥ ಸಂದೇಹಗಳ ವಿಷಯಗಳನ್ನು ಪಟ್ಟಿ ಮಾಡಿಟ್ಕೊಳ್ಳಿ ನಿಮ್ಮ ಹಾಗೆ ಓದಿನಲ್ಲಿ ಆಸಕ್ತಿ ಇರುವ ಸಹಪಾಠಿಗಳ ಸಣ್ಣ ತಂಡವನ್ನು ರಚನೆ ಮಾಡಿಕೊಳ್ಳಿ ಪ್ರತಿದಿನ ಅಥವಾ ಎರಡು ದಿನಗಳಿಗೆ ಒಮ್ಮೆ ನಿಮ್ಮ ಸಹಪಾಠಿಗಳ ಜೊತೆಗೆ ಚರ್ಚೆ ಮಾಡಿ ಪರಸ್ಪರ ನಿಮ್ಮ ಸಂದೇಹಗಳನ್ನು ಬಗೆಹರಿಸಿಕೊಳ್ಳಿ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದಲೂ ಕೆಲವೊಮ್ಮೆ ನಿಮ್ಮ ಸಂದೇಹಕ್ಕೆ ಪರಿಹಾರ ದೊರಕಬಹುದು ಕೇಳುವುದಕ್ಕೆ ಯಾವ ಹಿಂಜರಿಕೆಯೂ ಬೇಡ ಅವಶ್ಯಕತೆ ಬಿದ್ದಲ್ಲಿ ಶಾಲಾ ಕಾಲೇಜಿನ ನಿಮ್ಮ ಶಿಕ್ಷಕರನ್ನು ಭೇಟಿ ಮಾಡಿ ನಿಮ್ಮ ಸಂದೇಹಗಳನ್ನು ಬಗೆಹರಿಸಿಕೊಳ್ಳಿ ಇಲ್ಲಿ ಹೇಳಲಾಗಿರುವ ಅಂಶಗಳ ಕಡೆಗೆ ಗಮನವನ್ನು ಹರಿಸಿ ಅಳವಡಿಸಿಕೊಂಡಲ್ಲಿ ನೀವು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲಿ ಖಂಡಿತ ಯಶಸ್ಸನ್ನು ಗಳಿಸ್ತೀರಿ ಏಕಾಗ್ರತೆಯನ್ನು ವೃದ್ಧಿಸಿಕೊಳ್ಳುತ್ತಿದ್ದಂತೆ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಆಗ ನೀವು ಯಶಸ್ಸಿನ ಮೆಟ್ಟಿಲುಗಳನ್ನು ಏರ್ತಾ ಏರ್ತಾ ಹೋಗ್ತೀರಿ ಇದರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಸೂತ್ರ ಅಂತಂದರೆ ಆರೋಗ್ಯದ ಕಡೆಗೆ ಗಮನ ಕೊಡೋದು ಓದಿನಲ್ಲಿ ಏಕಾಗ್ರತೆ ಸಾಧಿಸಲು ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ತುಂಬ ಮುಖ್ಯ ಯೋಗ ಧ್ಯಾನ ಮುಂತಾದ ಚಟುವಟಿಕೆಗಳ ಸಹಾಯದಿಂದ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಿಮ್ಮ ದೈಹಿಕ ಆರೋಗ್ಯವನ್ನು ಕೂಡ ಸಮತೋಲದಲ್ಲಿ ಇಟ್ಕೊಳ್ಳುವುದು ಅತ್ಯವಶ್ಯಕ ಸಮಯಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳಿ ಪೌಷ್ಟಿಕವಾದ ಆಹಾರವನ್ನೇ ಸೇವಿಸಿ ಸಾಕಷ್ಟು ಸಮಯ ನಿದ್ರೆಯನ್ನು ಮಾಡಿ ಆಹಾರದ ಕುರಿತಾಗಿ ಹಿರಿಯರು ಒಂದು ಮಾತು ಹೇಳ್ತಾರೆ ಕಸ ತಿನ್ನೋದಕ್ಕಿಂತ ತುಸು ತಿನ್ನಬೇಕು ಅಂತೇಳಿ ನಿದ್ರೆಯ ಬಗ್ಗೆ ಕೂಡ ಹಿರಿಯರು ಹೇಳಿರ್ತಕ್ಕಂಥ ಮಾತು ಬೇಗ ಮಲಗಿ ಬೇಗ ಏಳಿ ಅಂತ ಇಂತಹ ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದರಿಂದ ನಮ್ಮ ಏಕಾಗ್ರತೆಯ ಶಕ್ತಿ ಕೂಡ ಹೆಚ್ಚಾಗ್ತದೆ ಅಧ್ಯಯನ ಅಧ್ಯಾಪನ ಕೂಡ ಚೆನ್ನಾಗಾಗ್ತದೆ ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಇದು ಅನುಕೂಲವಾಗ್ತದೆ ನಮ್ಮ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ धन्यवाद